ಸಂಬಂಧಿತ ಐದು ರಾಜ್ಯಗಳಲ್ಲಿ ನಾಲ್ಕು ರಾಜ್ಯಗಳು ಬಿಜೆಪಿ ಪಾಲಾಗಿದೆ. ಉತ್ತರ ಪ್ರದೇಶದಲ್ಲಿ ದಿಗ್ವಿಜಯ ಬಹುದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರ ಬರುತ್ತೆ, 403ರಲ್ಲಿ 220 ಆಸುಪಾಸು ಇನ್ನು ಕೂಡ ಮತ ಎಣಿಕೆ ನಡೀತಾ ಇದೆ. ಜೊತೆಗೆ ಮಾತಾಡಲಿಕ್ಕೆ ಯಲಂಕದ ಶಾಸಕರಾದಂತಹ ಬಿಡಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಪಂಚರಾಜ್ಯದ ಫಲಿತಾಂಶ ನಾಲ್ಕು ರಾಜ್ಯಗಳು ನಿಮ್ಮ ಪಾಲಾಗ್ತಿದೆ, ಈ ಒಂದು ದಿಗ್ವಿಜಯ ಲೆಕ್ಕಾಚಾರ ಮುಂದಿನ ಚುನಾವಣೆ ಅಂತಂದಾಗ ಬಹುತೇಕ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ, ಸೊ ಇದು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ನಿಮಗೆ ಬೂಸ್ಟ್ ಅಪ್ ಮಾಡ್ತು ಅನ್ಸುತ್ತಾ, ಏನು ಹೇಳುತ್ತೆ, ಏನು ಕತೆ? ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ಕಡಿಮೆ ಇಲ್ಲ. ಇವತ್ತು ಉತ್ತರ ಪ್ರದೇಶ ಚುನಾವಣೆಯನ್ನು ಫಲಿತಾಂಶವನ್ನು ಇಡೀ ದೇಶ ನೋಡ್ತಾ ಇತ್ತು, ಪ್ರಪಂಚ ನೋಡ್ತಾ ಇತ್ತು. ಭಾಳ ಕಠಿಣವಾದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ನಾವಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಮುಗಿಸ್ತೀವಿ ಅಂತಕ್ಕಂಥ ಎಂದು ಹೊರಟಿದ್ರು ಬೇರೆ ಬೇರೆ ಶಕ್ತಿಗಳು, ಇವತ್ತೆಲ್ಲ ಕೂಡ ಭ್ರಮ ನಿರಸನ ಆಗಿದೆ. ಮತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲು ಅಂತ ಪ್ರಶ್ನೆನೇ ಇಲ್ಲ. ಯಾಕಂದರೆ ನಾವೇನು ತಪ್ಪು ಕೆಲಸಗಳನ್ನು ಮಾಡಿಲ್ಲ, ಕೆಲಸ ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಇಂಥ ಕೊರೋನಾ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಯಾವುದೇ ರೀತಿ ಕಡಿಮೆ ಮಾಡಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಅತ್ಯುತ್ತಮವಾದಂಥ ಬಜೆಟನ್ನು ಮಂಡಿಸಿದ್ದಾರೆ. ಕಾಂಗ್ರೆಸ್ ಅವ್ರು ಕನಸು ಕಾಣ್ತಾವ್ರೆ ಅಷ್ಟೇ. ಇವತ್ತು ಮೇಕೆದಾಟು ಅವ್ರಿಗೆ ಏನೂ ಇಶ್ಯೂ ಇಲ್ಲ, ಮೇಕೆದಾಟು ಅಂತ ಹೇಳಿ ಹೋಗ್ತಾರೆ. ಅವ್ರ ಸರ್ಕಾರ ಇದ್ದಾಗ ಏನೂ ಮಾಡಲಿಲ್ಲ. ಇವೆಲ್ಲ ಕೂಡ ಏನಾಗೋದಿಲ್ಲ. ಇವತ್ತೇನು 5 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆಗೆ ಮೀರಿ ಫಲಿತಾಂಶ ಬಂದಿದೆ. ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಇದರ ಪರಿಣಾಮ ಆಗೇ ಆಗ್ತದೆ. ಇವತ್ತು ಏನು ಕೆಲವರು ಕಾಂಗ್ರೆಸ್ಗೆ ಹೋಗಬೇಕು, ಸೇರ್ಪಡೆ ಆಗ್ತೀವಿ ಅಂತ ಇದ್ರಲ್ಲ, ಎಲ್ಲ ಬಂದ್ ಆಗ್ತದೆ. ಇಲ್ಲ ಹೋಗಬೇಕಾದ್ರೆ ಅದು ಸರಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಈ ರಿಸಲ್ಟ್ ನೋಡಿದ ಮೇಲೆ ಪರಿಸ್ಥಿತಿ ಈ ಥರ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಪೂರ್ಣ ಬಹುಮತದೊಂದಿಗೆ ಬರ್ತೀವಿ. ನಮಗೆ ಆ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಜನಗಳಿಗಿದೆ. ಒಂದು ವಿಚಾರ ಅಂದರೆ ಮಾರ್ಚ್ 10 ತಾರೀಕು ಭಾಳಷ್ಟು ನಿರ್ಣಯಕ್ಕೆ ಕಾತರದಿಂದ ಎಲ್ಲ ಕಾಯ್ತಾ ಇದ್ರು. ಮಾರ್ಚ್ 10 ಫಲಿತಾಂಶ ಬಂದಮೇಲೆ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗ್ಬೋದು, ಮತ್ತೆ ಅಲ್ಲಿ ರಿಸಲ್ಟ್ ಬಂತು ಅಂತಂದರೆ ಗುಜರಾತ್ ಜೊತೆ ಚುನಾವಣೆ ಮಾಡ್ತಾರೆ ಅಂತ ಆಗ್ಬೋದು, ಇವೆಲ್ಲ ಕೂಡ ಚರ್ಚೆ ಆಗ್ತಿತ್ತು. ಸಂಪುಟ ಪುನರ್ರಚನೆ ಬಗ್ಗೆ ತಾವೇನು ಹೇಳ್ತೀರಿ? ಬಹುಶಃ ಇದು ವರಿಷ್ಠರು ತೀರ್ಮಾನ ತಗೊಳ್ತಕ್ಕಂಥದ್ದು, ಅದ್ರ ಬಗ್ಗೆ ನನಗೇನು ಅಷ್ಟೊಂದು ಮಾಹಿತಿ ಎಲ್ಲ ಊಹಾಪೋಹಗಳು ನಡೀತಾ ಇದೆ. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಂತದೆ ಅದಕ್ಕೆ ನಾವೆಲ್ಲ ಭದ್ರಾಗಿರಬೇಕಾಗ್ತದೆ. ಅದು ನೋಡೋಣ ಮುಂದೆ ನಮ್ಮ ಹಿರಿಯರು ಏನು ತೀರ್ಮಾನ ತಗೊಂತಾರೆ ಗೊತ್ತಿಲ್ಲ ನಮಗೆ. ಯಲಂಕಾದಲ್ಲಿ 3 ಬಾರಿ ಶಾಸಕರು, ಚಿಕ್ಕಬಳ್ಳಾಪುರ ಲೋಕಸಭಾ ಗೆಲ್ಲಕ್ಕೆ ಬಹುದೊಡ್ಡ ಕೊಡುಗೆ ಆ ಭಾಗದಲ್ಲಿ ಇರತಕ್ಕಂಥ ಪ್ರಮುಖ ನಾಯಕರು, ಇಷ್ಟೆಲ್ಲ ಇದ್ದಾಗ್ಯೂ ಸಹ ತಮ್ಮದು ನಿರೀಕ್ಷೆಗಳಿದೆಯಾ, ಇಲ್ಲ ಪಾರ್ಟಿ ಕೊಟ್ಟರೆ ತಗೋತೀನಿ ಅಂದ್ರೆ ಬೇಡ ಅಂತಾರೆ ಇದೆಯಾ, ಏನು ಕತೆ? ಇಲ್ಲ, ಈಗ ನನಗೂ ಕೂಡ ಒಂದು ದೊಡ್ಡ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಬಿ ಡಿ ಎ ಕೂಡ ಕ್ಯಾಬಿನೆಟ್ ದರ್ಜೆ ಇರತಕ್ಕಂಥದ್ದು ಮತ್ತು ಸಾಕಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಈಗ ತಾನೇ ಬಿ ಡಿ ಎನಲ್ಲಿ ಅದರ ಹೊರಗಡೆ ಏನೇನು ನಡೀತಾ ಇದೆ ಎಲ್ಲವನ್ನು ತಿಳ್ಕೊಂಡು ಒಂದು ಮಟ್ಟಕ್ಕೆ ತರುವಂಥ ಪರಿಸ್ಥಿತಿಯಲ್ಲಿ ನನಗೇನು ಬೇರೆ ಏನು ಆಸೆ ಆಕಾಂಕ್ಷೆಗಳಿಲ್ಲ. ಬಿ ಡಿ ಎನಲ್ಲೇ ಸ್ವಲ್ಪ ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಇಟ್ಟಿದ್ದೀನಿ. ಅದರ ಮೇಲೆ ಹಿರಿಯರು ಏನಾದರೂ ತೀರ್ಮಾನ ತಗೊಂಡ್ರೆ ಅವರ ತೀರ್ಮಾನಕ್ಕೆ ನಾನು ಬದ್ನಾಗಿರ್ತೀನಿ. ರಾಜ್ಯ ಸರ್ಕಾರ ಮತ್ತು ಪಕ್ಷದಲ್ಲಿ ತಿಂಗಳ ಅಂತ್ಯಕ್ಕೆ ಬಹುದೊಡ್ಡ ಬೆಳವಣಿಗೆ ಅಂತಾರೆ, ಹೌದು ಅಲ್ವೋ? ಇಲ್ಲ, ಆ ಥರದ ನಿರೀಕ್ಷೆಯನ್ನು ನಾವೇನು ಇಟ್ಕೊಂಡಿಲ್ಲ. ಎಸ್, ಏನೇ ಆದರೂ ಕೂಡ ಮರ್ಮ ಒಳಮರ್ಮ ಗೊತ್ತಾಗೋದಿಲ್ಲ, ಹೇಳ್ತಿದ್ದಾರೆ ಏನೂ ಅಂತ ಬದಲಾವಣೆಗಳಿಲ್ಲ ಅಂತ. ಒಟ್ಟಾರೆ ಸಂಪುಟ ಪ್ರವಚನೆ ಆಗ್ಬೋದು ಮತ್ತು ಸಿ ಎಂ ಬದಲಾವಣೆಯ ಒಂದಷ್ಟು ಮಾತುಗಳ ಕತೆ ಆಗ್ಬೋದು. ಯಾವುದಕ್ಕೂ ಸಹ ಅವರ ಜಾಣ್ಮೆಯಿಂದ ಉತ್ತರವನ್ನು ಕೊಟ್ಟು ಈಗ ಯಲಂಕಾ ಶಾಸಕ ವಿಶ್ವನಾಥ್ ಅವರು ಓಟ್ರು. ಪಂಚರಾಜ್ಯ ಚುನಾವಣೆಯ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೇರೆ ಬೇರೆ ಬಿಜೆಪಿ ನಾಯಕರು ಕೂಡ ಮಾತಾಡ್ತಾನೆ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.